ನನ್ ದಿಲ್ ಬಗ್ಗೆನೆ ಈ ನಾವ್ ಇವಾಗ ಮಾತಾಡ್ತೀಯಾ? ನಮ್ದು ದಿಲ್ಕರ್ ರಾಜ್ ಅಂತಿಲ್ಲಮ್ಮ, ದಿಲ್ ಬಗ್ಗೆ ಹೇಳ್ತೇನೆ ಕೇಳಿಸ್ಕೋ. ಒಂದ್ಸಲ ಹೈಸ್ಕೂಲ್ ಅಲ್ಲಿ ಸ್ಪೋರ್ಟ್ಸ್ ಟೀಚರ್ ನಮ್ಮೆಲ್ಲರಿಗೂ ಪೇಪರ್ ಕೊಟ್ಬಿಟ್ಟು ಕ್ರಿಕೆಟ್ ಬಗ್ಗೆ ಒಂದು ಪ್ರಬಂಧ ಬರೀರಿ ಅಂತ ಹೇಳಿದ್ರು. ನಾನು ಆ ಪೇಪರ್ ಅಲ್ಲಿ ಏನ್ ಬರ್ದೆ ಗೊತ್ತಾ? ಏನಪ್ಪ ಬರ್ದೆ? ಇವತ್ತು ಮಳೆ ಬಂದಿರೋ ಕಾರಣದಿಂದ ಮ್ಯಾಚ್ ಸ್ಥಗಿತಗೊಂಡಿದೆ ಅಂತ. ಇದಮ್ಮ ಇದಮ್ಮ ದಿಲ್ ಅಂದ್ರೆ ನನಗೆ ಗೊತ್ತು ಕಣ, ನನಗೆ ಗೊತ್ತು. ಏನ್ ಗೊತ್ತು? ಇದು ಸ್ಥಗಿತಗೊಂಡಿರೋ ದಿಲ್ಲು ಅಂತ. ಲೇ ದಿಲ್ ಅಂದ್ರೆ ಇದು ಕಣ, ನಾನು ಸ್ಟೇಟ್ ಲೆವೆಲ್ ಫುಟ್ಬಾಲ್ ಮ್ಯಾಚ್ ನೋಡಕ್ಕೆ ಸ್ಟೇಡಿಯಂ ಹೋಗಿದ್ದೆ. ಆ ಸ್ಟೇಡಿಯಂ ಅಲ್ಲಿ ಅಂಪೈರ್ ಇರ್ತಾರಲ್ಲ ಅಂಪೈರ್, ಅಲ್ಲ ರೆಫ್ರಿ ರೆಫ್ರಿ, ಆ ರೆಫ್ರಿ ಬರೀ ತಪ್ಪು ತಪ್ಪು ತೀರ್ಪುಗಳನ್ನ ಕೊಡ್ತಿದ್ದ ಕಣ. ನನಗೆ ತಲೆ ಕೆಟ್ಟೋಯ್ತು. ಆ ರೆಫ್ರಿ ನನ್ನ ಕಡೆ ಓಡ್ ಬರ್ಬೇಕಾದ್ರೆಲ್ಲ ನಾನು ಅವನ್ಗೆ ನೋಡ್ಕೊಂಡು ಬಾಯಿ ಬಂದಾಗ ಬೈತಾ ಇದ್ದೆ. ಸ್ವಲ್ಪ ಆದ್ಮೇಲೆ ಆ ರೆಫ್ರಿ ನನ್ನ ಹತ್ರ ಬಂದು ಮುಖಕ್ಕೆ ಮುಖ ಕೊಟ್ಬಿಟ್ಟು, ಲೇ ನಾನಿನ್ನ 20 ನಿಮಿಷದಿಂದ ನೋಡ್ತಾ ಇದ್ದೀನಿ ಅಂತ ಹೇಳ್ದ. ಅದಕ್ಕೆ ನಾನು, ಲೇ ನೀನ್ ನನ್ನೇ ನೋಡ್ತಾ ಇದೆ ಅಂತ ನನಗೆ ಗೊತ್ತು, ನೀನೇನಾದ್ರೂ ಮ್ಯಾಚ್ ನೋಡಿದ್ರೆ ಕರೆಕ್ಟ್ ಆಗಿರೋ ಡಿಸಿಷನ್ ಕೊಡ್ತಿದ್ದೆ ಅಂತ ಹೋಗುದು ಹೇಳ್ದೆ ಕಣ. ಇದು ಕಣ, ಇದು ದಿಲ್ಲು ಅಂದ್ರೆ ಅದಾಗ್ತಿದ್ದಂಗೆ ಸ್ಟೇಡಿಯಂ ಇಂದ ನಿನ್ನ ಫುಟ್ಬಾಲ್ ಒದ್ದಂಗೆ ಒದ್ದ ಆಚೆ ಹಾಕ್ಬಿಟ್ರಲ್ವಾ. ಕೈ ಹಾಕಿ ಮನಸ್ಸಿಗೆ ಕೈ ಹಾಕಿ.